Harish BP, Rahim Khan. Sabadekshre, Chukke Gurtina Prashne, Saurda Nura Ipata Aru, Poradita Sachuru. Mane Adekshre, Uttarano Vadala Sigide. Manya ಸಭಾಪತಿಗಳೇ ಪುತ್ರವನ್ನು ಕೊಟ್ಟಿದ್ದಾರೆ ಆದರೆ ಹರಿಹರ ನಗರಸಭೆಯಲ್ಲಿ 127 ಸ್ಯಾಂಕ್ಷನ್ಡ್ ಪೌರಕಾರ್ಮಿಕರು ಇದ್ದಾರೆ ಆದರೆ ಈಗ ಕೇವಲ 57 ಜನ ಪೌರಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ 49 ಜನ ಪೌರಕಾರ್ಮಿಕರು ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು 21 ಪೌರಕಾರ್ಮಿಕರ ಅವಶ್ಯಕತೆ ಇದೆ ಇದರ ಜೊತೆಯಲ್ಲಿ ಹರಿಹರ ನಗರಸಭೆಗೆ ಪಕ್ಕದ ಗುತ್ತೂರು ಅರಳಾಪುರ ಅಮರಾವತಿ ಗ್ರಾಮಗಳನ್ನು ನಗರಸಭೆ ವ್ಯಾಪ್ತಿಗೆ ಒಳಪಡಿಸಿ ನಂತರ ಎರಡು ದೊಡ್ಡದಾದಂಥ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಾಲೋನಿಯನ್ನು ಕೂಡ ನಗರಸಭಾ ವ್ಯಾಪ್ತಿಗೆ ಸೇರಿಸಿರೋದ್ರಿಂದ ಈಗಿರ್ತಕ್ಕಂಥ 21 ಪೌರಕಾರ್ಮಿಕರ ಕೊರತೆಯ ಜೊತೆಗೆ ಈ ಹೊಸ ಬಡಾವಣೆಗಳು ಹೊಸ ಗ್ರಾಮಗಳಿಗೂ ಕೂಡ ಹೆಚ್ಚಿನ ಪೌರಕಾರ್ಮಿಕರ ಅವಶ್ಯಕತೆ ಇದೆ ಮುಖ್ಯವಾಗಿ ಈ ಜಲಸಿರಿ ಯೋಜನೆಯಡಿಯಲ್ಲಿ ಏನು ಕಾಮಗಾರಿ ನಡೀತಾ ಇದೆ ಅದು ಬಹಳ ಅವ್ಯವಸ್ಥೆಯಿಂದ ಕೂಡಿರೋದ್ರಿಂದ ಸರಿಯಾದ ರೀತಿಯಲ್ಲಿ ಆ ತೆಗೆದಂಥ ಗುಂಡಿಗಳನ್ನು ಮುಚ್ಚದೇ ಇರೋದರಿಂದ ಅಲ್ಲೂ ಕೂಡ ನೀರು ನಿಲ್ಲೋದ್ರ ಮೂಲಕ ಗಲೀಜಾಗೋದ್ರ ಮೂಲಕ ಪೌರಕಾರ್ಮಿಕರ ಸಂಖ್ಯೆ ಕಡಿಮೆ ಇರೋದರಿಂದ ಇಡೀ ಹರಿಹರ ನಗರ ಒಂದು ಕೊಳೆಚ ಪ್ರದೇಶ ರೀತಿಯಲ್ಲಿ ಕಾಣ್ತಾ ಇರೋದರಿಂದ ಆದಷ್ಟು ಸಭಾಪತಿಗಳು ಅವಶ್ಯಕತೆ ಇರತಕ್ಕಂಥ ಪೌರಕಾರ್ಮಿಕರನ್ನು ಹೆಚ್ಚಿನದಾಗಿ ಮಾಡಬೇಕು ಅಂತಕ್ಕಂಥದ್ದು ನನ್ನದೊಂದು ಮನವಿ ಅದೇ ರೀತಿ ಹರಿಹರ ತಾಲೂಕಿಗೆ ಒಳಪಟ್ಟಂಥ ಮಲೇಬೆನ್ನೂರು ಪುರಸಭೆ ಸಭಾಧ್ಯಕ್ಷರೇ ಮಲೇಬೆನ್ನೂರು ಪುರಸಭೆ 2015 ಗ್ರಾಮ ಪಂಚಾಯತಿಯಿಂದ ತೊಂದರೆಯಾಯಿತು ಪುರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಿದರು ಆ ಸಂದರ್ಭದಲ್ಲಿ ಸನ್ಮಾನ್ ಶ್ರೀ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರಿದ್ದರು ಅವರು ಆಗಿನ ಶಾಸಕರ ಒತ್ತಾಯದ ಮೇರೆಗೆ ಸಮಸ್ಯೆ ಒತ್ತಾಯದ ಮೇರೆಗೆ ದಿಢೀರನೆ ಗ್ರಾಮ ಪಂಚಾಯತಿಯನ್ನು ಪುರಸಭೆಗೆ ಏರಿಸಿರೋ ಕಾರಣ ಆ ಸಂದರ್ಭದಲ್ಲಿ ಅನೇಕ ತಾಂತ್ರಿಕ ದೋಷಗಳನ್ನು ಉಂಟಾಯಿತು ಉದಾಹರಣೆಗೆ ಮಲೇಬೆನ್ನೂರು ಗ್ರಾಮ ಮಲೇಬೆನ್ನೂರು ಗ್ರಾಮದ ಸರ್ವೆ ನಂಬರ್ಗಳನ್ನು ಸೇರಿಸಲೇ ಇಲ್ಲ ಈ ಮಲೇಬೆನ್ನೂರಿಗೆ ಸೇರಿರ್ತಕ್ಕಂಥ ಸರ್ವೆ ನಂಬರನ್ನು ಸೇರಿಸದೇ ಇರೋ ಕಾರಣ ಅಲ್ಲಿ ಅಭಿವೃದ್ಧಿ ಮಾಡಲಿಕ್ಕಾಗಲಿ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಿಕ್ಕಾಗಲಿ ಅನೇಕ ತೊಂದರೆಗಳುಂಟಾಯಿತು ಕನ್ವರ್ಷನ್ ಆಗೋದಿಲ್ಲ ಆಯಿತು ಈಗ ಮುಖ್ಯವಾಗಿ ತಕ್ಷಣ ಅಲ್ಲಿನ ನಿವಾಸಿಗಳು ಅನಿವಾರ್ಯವಾಗಿ ಆ ಸರ್ವೆ ನಂಬರ್ ಸಮೀಪ ಇದ್ದಂಥ ಗ್ರಾಮ ಪಂಚಾಯತಿಗೆ ತಾತ್ಕಾಲಿಕವಾಗಿ ಸೇರಿಸಿದರು ಇವತ್ತು ಅದು ಆ ಮಲೇಬೆನ್ನೂರು ಸರ್ವೆ ನಂಬರನ್ನು ಪಕ್ಕದ ಗ್ರಾಮ ಪಂಚಾಯತಿ ಸರ್ವೆ ನಂಬರ್ ಸೇರಿಸಿ ಅಭಿವೃದ್ಧಿನೂ ತೊಂದರೆ ಆಗ್ತದೆ ಹಾಗಾಗಿ ತಾವು ಸಚಿವರಲ್ಲಿ ಒಂದು ಕೋರಿಕೆ ನನ್ನದು ಇದು ತಪ್ಪಾಗಿದೆ ಅವಸರದಲ್ಲಾಗಿರೋದ್ರಿಂದ ಮರುಪರಿಶೀಲನೆ ಮಾಡಿ ಯಾವ ಸರ್ವೆ ನಂಬರ್ಗಳು ಮಲೇಬೆನ್ನೂರು ಪುರಸಭೆ ವ್ಯಾಪ್ತಿಗೆ ಬರಬೇಕೋ ಬಂದರೆ ಮಲೇಬೆನ್ನೂರು ಪುರಸಭೆಯ ಆದಾಯ ಕೂಡ ಹೆಚ್ಚಾಗ್ತದೆ ಇಲ್ಲಾಂದರೆ ಆದಾಯನೂ ತೊಂದರೆ ಆಗ್ತದೆ ಅದರ ಜೊತೆಗೆ ಮಲೇಬೆನ್ನೂರಿನಲ್ಲಿ 35 ಪೌರಕಾರ್ಮಿಕರು ಸ್ಯಾಂಕ್ಷನ್ ಪೋಸ್ಟ್ ಇದೆ ಅಲ್ಲಿ ಕೇವಲ 17 ಪೌರಕಾರ್ಮಿಕರಿದ್ದಾರೆ ಒಂದು ವೇಳೆ ಅರ್ಧಕ್ಕೂ ಕಡಿಮೆ ಪೌರಕಾರ್ಮಿಕರು ಮಲೇಬೆನ್ನೂರಲ್ಲಿ ಪೌರಕಾರ್ಮಿಕರ ಕೊರತೆ ಇದೆ ಶೇಕಡ 50ಕ್ಕೂ ಹೆಚ್ಚು ಕೊರತೆ ಇದೆ ನಂತರ ಪುರಸಭೆಗೆ ಒಂದೇ ನಿಮಿಷ ಆಗಲ್ಲ ನೀವು ಎಲ್ಲ ಕೇಳಿದ್ರೆ ಎಲ್ಲ ಮರ್ತೋಗಿ ಬಿಡ್ತೀರಿ ಏನ್ ಹೇಳ್ಬೇಕಂತ ಗೊತ್ತಿರೋದಿಲ್ಲ ಸರಿ ಯಾವ್ದು ಬೇಕು ನೀವು ಅಷ್ಟು ಮಾತ್ರ ಕೇಳಿ ಆಯ್ತು ಈಗ ನಿಮ್ಗೆ ಏನಾಗಿದೆ ಅಲ್ಲಿ ಒಂದು ಪೌರ ಕಾರ್ಮಿಕ ಕೊರತೆಯಿಂದ ಸಮಸ್ಯೆ ಆಗ್ತಿದೆ ಮಲೆಬೆನ್ನೂರಲ್ಲಿ ಹೊಸತಾಗಿ ನೀವು ಗ್ರಾಮವನ್ನು ನಗರಸಭೆ ಪುರಸಭೆ ಮಾಡಿದ ಕಾರಣ ಸರ್ವೆದಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಈ ವಿಚಾರಕ್ಕೆ ಉತ್ತರ ಕೇಳಿ ಅಷ್ಟೇ ಹೇಳಿ ಮಾನ್ಯ ಅಧ್ಯಕ್ಷರೇ ಹೀಗೆ ಹರೀಶ್ ಅವರು
ಸ್ಟಾಫ್ ಕಡಿಮೆ ಇದೆ ಅಂತ ಕೇಳಿದ್ದಾರೆ ಲೇಬರ್ಸು. ನಾನು ಈಗ ಡಿ ಸಿ ಅವರಿಗೆ ಒಂದು ಡೈರೆಕ್ಷನ್ ಕೊಡ್ತೇನೆ, ಅದು ಇಮಿಡಿಯೇಟ್ ತುಂಬಬೇಕಂತ. ಮತ್ತು ಲೇಔಟ್ ಬಗ್ಗೆ ತಾವು ಕೇಳಿದಿರಿ, ಅದು ಡಿಟೇಲ್ ಮಾಹಿತಿ ತಂದೆ, ಅದು ಒಂದು ಸಲ ತಮ್ಮ ಜೊತೆಗೆ ಮಾತಾಡಿ ಅದು 100% ಪರಿಹಾರ ಮಾಡ್ತೇನೆ. ಇಲ್ಲಿ ಅವರೊಮ್ಮೆ ಕರೆಸಿ ಅಧಿಕಾರಿ ಕೂತ್ಕೋಸಿ ಚರ್ಚಿಸಿ ಬಗ್ಗೆ ಚರ್ಚಿಸಿ. ನೆಕ್ಸ್ಟ್.